ಗ್ರೇನ್ ಮಾರ್ಕೆಟ್ ಹೊಸ ಚಾವಣಿ ವೀಕ್ಷಣೆ. ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಪಾಟೀಲ್ ಅವರು ನಗರದ ತರಕಾರಿ ಗ್ರೇನ್ ಮಾರ್ಕೆಟ್ನಲ್ಲಿರುವ ಹೊಸ ಚಾವಣಿ ನಿರ್ಮಾಣ ಮಾಡಿದ ಕಾರ್ಯ ವೀಕ್ಷಣೆ ಮಾಡಿದರು. ತರಕಾರಿ ಗ್ರೇನ್ ಮಾರ್ಕೆಟ್ನಲ್ಲಿರುವ ವ್ಯಾಪಾರಿಗಳಿಗೆ ಮಾಸ್ಕ್ ವಿತರಿಸಿ ಬೀದಿ ವ್ಯಾಪಾರಿಗಳಿಗೆ ಮಳೆ ಬಿಸಿಲಲ್ಲಿ ತೊಂದರೆ ಅನುಭವಿಸುತ್ತಿದ್ದು ಗದಗ ಬೆಟಗೇರಿ ನಗರಸಭೆಯಿಂದ ಮಾರ್ಕೆಟ್ ಸುತ್ತಲೂ ಮೇಲ್ಛಾವಣಿ ಹಾಕಲು ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಪ್ರಭು ಬುರುಬುರೆ, ಅಶೋಕ್ ಮಂದಾಲಿ, ಗದಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ವಿವಿಧ ದೇಶಗಳ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರು ಹಾಗೂ ಗ್ರೀನ್ ಮಾರ್ಕೆಟ್ನ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಂದು ಸಂಘದ ಜಿಲ್ಲಾ ಕಾರ್ಯದರ್ಶಿ ಭಾಷಾ ಸಾಬ್ ಮಲ್ಸಮುದ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂಬೈನಿಂದ ಬಂದ ಪ್ರಯಾಣಿಕರ ಆರೋಗ್ಯ ತಪಾಸಣೆ. ಗುರುವಾರ ಬೆಳಗ್ಗೆ ನಗರಕ್ಕೆ ಆಗಮಿಸಿದ ಮುಂಬೈ ರೈಲು ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ರೈಲು ನಿಲ್ದಾಣದಲ್ಲಿ ಮಾಡಲಾಯಿತು. ಯಾವ ಸೌಲಭ್ಯವಿಲ್ಲದೆ ತಗಡಿನ ಮನೆಯಲ್ಲಿ ವೃದ್ಧೇ ವಾಸ. ಗದಗ ಜಿಲ್ಲೆ ರೋಣ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಹೆಸರಿಗೆ ಮಾತ್ರ ನಿವಾಸಿಯಾಗಿರುವ 65 ವರ್ಷದ ಮುಡಿಯವ ಕಾತ್ರಿಕೆ ಅನ್ನುವ ಅಜ್ಜಿಗೆ ಕೇವಲ ಕಣ್ಣೀರುಗತಿಯಾಗಿದೆ. ಅಂದ ಹಾಗೆ ಶಾಲೆಯೊಂದರಲ್ಲಿ ಆಯಾ ಕೆಲಸ ಮಾಡುತ್ತಿದ್ದ ಅಜ್ಜಿಗೆ ಬದುಕು ಸಾಗಿಸುವುದು ದುಸ್ತರವಾಗಿದೆ. ಶಾಲೆ ಬಂದ್ ಇರುವುದರಿಂದ ತುತ್ತು ಅನ್ನಕ್ಕಾಗಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಪಡಿತರ ಚೀಟಿ ಆಶಾಸವೂ ಸಿಗದೆ ಸರ್ಕಾರಿ ಕಚೇರಿಗೆ ಅಲ್ಲದಾಟ ನಡೆಸಿ ಸುಮ್ಮನಾಗಿದ್ದಾರೆ. ಹೀಗಾಗಿ ನನಗೆ ಸಹಾಯ ಮಾಡಿ ಅಂತ ಹಿರಿಯ ಜೀವ ಕಣ್ಣೀರು ಹಾಕುತ್ತಿದೆ. ಇನ್ನೂ ತಗಡಿನ ಶೆಡ್ನಲ್ಲಿ ವಾಸ ಮಾಡುತ್ತಿರುವ ಅಜ್ಜಿಗೆ ರಾತ್ರಿ ಆದರೆ ಕಣ್ಣು ಸಹ ಕಾಣುವುದಿಲ್ಲ. ನಿತ್ಯ ಮನೆಯಲ್ಲಿ ಕತ್ತಲಿನಲ್ಲಿ ನೆರಕೆಯ ಆತನೇ ಅನುಭವಿಸುತ್ತಿದ್ದಾರೆ. ಮೊದಲು ಶಾಲೆಯಲ್ಲಿ ಆಯಾ ಕೆಲಸ ಮಾಡಿ ಹೇಗೋ ಬದುಕು ಸಾಗಿಸುತ್ತಿದ್ದಳು.
ಈಗ ಲಾಕ್ಡೌನ್ನಿಂದಾಗಿ ತುತ್ತು ಅನ್ನಕ್ಕಾಗಿ ಪರದಾಟ ನಡೆಸುತ್ತಿದ್ದಾಳೆ. ಕಳೆದ 10 ವರ್ಷಗಳ ಹಿಂದೆ ಮಂಗಳೂರಿನಿಂದ ಬಂದ ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿದ್ದೀವಿ? 10 ವರ್ಷ ಆತ್ರಿ. ಯಾರು ಏನು ಕೇಳಿಲ್ಲ? ಯಾರು ಏನು ಕೇಳಿಲ್ಲರಿ? ಅದ ಹುಡುಗನ ಕರ್ಕೊಂಡು ಹೋಗಿ ಪಾಸ್ಬುಕ್ ಅರ ಮಾಡ್ಸೋಟರ್ ಐಡಿನು ಇಲ್ಲ, ಆಧಾರ್ ಕಾರ್ಡು ಇಲ್ಲ. ಆಧಾರ್ ಕಾರ್ಡ್ ಮಾಡ್ಸೀನ್ರಿ. ಏನಂತಾರೆ ಈಗ ಪಂಚಾಯತಿ ಗತಿ ಹೋದ ಕೇಳಿದ್ರ? ಪಂಚಾಯತಿ ಕೇಳಿದ್ರೆ ಏನೋ ಆಗಿರ್ಬೋದ್ರಿ ಅವ್ನಂಗ. ಹ್ಮ್, ಮಣಿನು ಹಾಕಿಬಿಟ್ಟಿಲ್ಲ ಅಕ್ಕ. ಇಲ್ಲದಿನ ನಾನು ಶಾಲಿ ತೆಗೆದು ಕಾದ್ರೆ ನನ್ ಊಟಕ್ಕ ಮನೆ ರವಿ ಸರ್ ಬಂದ ಅಕ್ಕಿ ಸಕ್ಕರೆ ಅದನ್ನ ಕೊಟ್ಟು ಇವತ್ತು ಖರ್ಚಿ ತಗೋರೋಂತ ಕೊಟ್ಟು ಏನವ್ರ ಅಣ್ಣ ನಂಗ ಬಿಟ್ರು ಕಳ್ಸೋರ್ಯಾರ್ರಿ ನನ್ನ ಮಂಗಳೂರು ದುಡಿಯಕ್ ಹೋದೆ. ದುಟ್ರು ಬಂದ್ಬಿಟ್ರ ಮೂರರು ಮತ್ ಬಂದಿಡಿ ಮೆಟ್ಟಾರೆ ಇವ್ರ ಶಾಲೆ ಹಾಕ್ಬಿಟ್ರು. ಶಾಲೆ ಅವ್ರ ಸಡ್ಡೆ ಹಾಕ್ಬಿಟ್ರು. ನನ್ಗೆ ಯಾರು ಇಲ್ಲ ನೋಡ್ರಿ. ಏನ್ ಮಾಡ್ಬೇಕ್ರಿ ನಾನು? ಅವ್ರ ಪಾಪ ಬಂದು ನನಗೆ ಸಾಲಿ ಕಲ್ತಿ ಕೆಲ್ಸ ಹುಡುಗರು ತಗೊಂಡ್ ಹಾಕಿದ್ದೀನಿ ಗೊತ್ತಿದ್ರಿ. ಅಲ್ಲಿ ಸಾಲಿಯಾಗ ಊಟ ಮಾಡ್ತಿದ್ದೀನಿ, ಈ ಸಾಲಿನೇ ಇಲ್ಲ ರೀ. ಏನ್ ಮಾಡ್ಬೇಕು? ಅದೇ ಜೀವನ ಒಂದ್ ನಾಲ್ಕು ದಿನ ಉಪ್ಪಾಸ ಇದೀನಿ. ಅವ್ರ ತಂದು ಕೊಟ್ಟಿದ್ದಾರೆ ಊಟ ಮಾಡಿ ನಾನು. ಎಣ್ಣೆ ಅಂತ ಮುಗಿದ್ರಿ, ಸತ್ತ ಅಂತೂ ಇಲ್ಲ, ಬದುಕ ಅಂತೂ ಬರ್ತಾರೆ. ಅವ್ರು ಯಾಕೆ ಬರ್ತಾರ್ರಿ ನನಗ? ಎಣ್ಣೆ ಅಂತ ಮುಗಳು ಯಾಕೆ ಬರ್ತಾರೆ? ಸತ್ತ ಅಣ್ಣಗಳಂತೂ ಸತ್ತು ಹೋಗ್ಬಿಟ್ರು. ಅವ್ರ ಮಕ್ಕಳು ಅದಾರ ಅನ್ನೋದು ಗೊತ್ತಿಲ್ಲ, ಬಿಟ್ಟರ ಅನ್ನೋದು ಗೊತ್ತಿಲ್ಲ. ಯಾಕೆ ಮಾಡ್ತಾರ ಮಾಡಿ? ನೀವು ಇಲ್ಲಿ ರೇಷನ್ ಕಾರ್ಡ್ ಏನ್ ಮಾಡಿಕೊಟ್ಟಿಲ್ಲ? ಯಾರು ಮಾಡ್ಕೊಟ್ಟಿಲ್ಲ ನನಗೆ ರೇಷನ್ ಕಾರ್ಡ್. ರೇಷನ್ ಕಾರ್ಡ್ ಅನ್ನೋದಾಗಿಲ್ಲ ನಮ್ಗೆ. ಅದು ಇದು ಇದ್ದಿಲ್ಲ, ಆಗ ಅವ್ರ ಮಾಡ್ಸ್ಕೊಂಡ್ ಕೊಟ್ಟಾರೆ. ಮಾನಿನ ನಾಯಿ ಕಡಿದ್ರ ಅವ್ರ ದವಾಖಾನಿ ಕರ್ಕೊಂಡು ಹೋಗ್ಯಾರ ನನ್ನ. ನಾಯಿ ಕಡ್ದಿತ್ತು, ನಾಯಿ ಕಡ್ದೈತ್ರಿ. ನೀವು ಪಂಚಾಯತಿಗೆ ತಿಳಿಸಿ ಅಮ್ಮ ಹಿಂಗ ಅಂತೇಳಿ ತಿಳಿಸಿದ್ರ ದಾರ್ ಮಾಡಿದ್ರಿ. ತಿಳಿಸಿದ್ರ ದಾರ್ ಮಾಡೋದು ಏನ್ ಮಾಡ್ಬೇಕ್ರಿ? ಹಾಗಾದ್ರೆ ಯಾರ್ದು ಮಲ್ಕೊಳ್ಳೋದು? ನಿದ್ದು ಬಂದ್ರೆ ಮಕ್ಕಳದು ಇರ್ಲಿಕ್ಕಾದ್ರೆ ಕುಂತ್ ಬಿಡೋದು ಇಟ್ಟು ಕೈ ಮುಚ್ಕೊಂಡು. ಇವೆಲ್ಲ ಕೊಟ್ಟಿ ಒಂದು ಗಟ್ಟಿಗೆ ಹಾವು ಚೋಳು ಬಂದ್ರೆ ಕಳೆದ ಹಾಕಿದ್ರೆ ಏನ್ ಕೇಳೋರು ಯಾರಿಲ್ಲ. ಯಾವ ತಾಯಿ ಹೊಟ್ಟಿ ಬಿದ್ದೀನಿ ಹೀಗಾದ್ರಿ ನಾನು? ಇಟ್ಟು ದುಡ್ದಾಗ ನನ್ನ ಹೊಟ್ಟಿಗೆ ಇರ್ಲಿಕ್ಕಿಲ್ಲ. ನಿಮ್ಮ ಅಂತರ್ದ ಪುಣ್ಯ ನನಗ. ಸರಿ ತೆಗೆದು ಹೋದ್ರೆ ಕೊಡ್ತಾರ, ಇರ್ಲಿಕ್ ಕೊಡುದಿಲ್ಲ. ಕತ್ತದ ಹುಳ ಉಪ್ಪಿ ಕಾಣುದಿಲ್ಲ, ಕೊಡುದಿಲ್ಲ. ರಾತ್ರಿ ಅದ್ರ ಕಡಿಮೆ ಅಯ್ಯಪ್ಪ ನನಗ. ಅವ್ರ ಹಾಕುದು ಬಂದು ಕತ್ಲಗೈತೆ ಅಯ್ಯಪ್ಪ ನನಗೆ ಕಾಣುದಿಲ್ಲ. ಚಿಮ್ದೆ ಏನಿಲ್ಲ ಅಂದ್ರೆ ತಗೊಂಡ್ಬಂದು ಹಾಕ್ಕೊಡ್ತಾರ.